ಇನ್ನು ಏನು ಸೈಲೆಂಟ್ ಸುನಿಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜನ ಕುಂಟೆಯಲ್ಲಿ ಆತ ವೋಟರ್ ಐಡಿಯನ್ನು ಹೊಂದಿರುವಂಥದ್ದು ಈಗ ತಿಳಿದು ಬಂದಿದೆ. ಇದು ಒಂಟೆ ರೋಹಿತ್ ಜೊತೆಗೆ ಸೈಲೆಂಟ್ ಸುನಿಲನ ವಿಚಾರವಾಗಿ ಟಿವಿ ನನಗೆ ಲಭ್ಯವಾಗಿರುವಂಥ ಒಂದಷ್ಟು ಮಾಹಿತಿಯಂತೆ ಅವರೀಗ ಸದ್ಯ ರಾಜನಕುಂಟೆಯಲ್ಲಿ ವೋಟರ್ ಐಡಿಯನ್ನು ಹೊಂದಿದ್ರು ಅಂತೇಳಿ ತಿಳಿದು ಬಂದಿದೆ. ಅಂದರೆ ರಾಜನಕುಂಟೆಯ ವಿಳಾಸದಲ್ಲಿ ವೋಟರ್ ಐಡಿಯನ್ನು ಹೊಂದಿದ್ರು ಅಂತೇಳಿ ತಿಳಿದು ಬಂದಿದೆ. ಈ ಮುಖಾಂತರವಾಗಿ ಅವರು ಬೆಂಗಳೂರಿನ ಹೊರವಲಯಕ್ಕೆ ಶಿಫ್ಟ್ ಆಗ್ತಾ ಇದ್ರು ಅಂತಲೂ ಕೂಡ ತಿಳಿದು ಬಂದಿದೆ. ಇನ್ನು ಸೈಲೆಂಟ್ ಸುನಿಲ ಜೊತೆಗೆ ಕೆ ಎಸ್ ರೋಹಿತ್ ಅಲಿಯಾಸ್ ಒಂಟೆ ರೋಹಿತ್ ರಾಜನಕುಂಟೆ ವಿಳಾಸದಲ್ಲಿ ಇಬ್ಬರು ಕೂಡ ವೋಟರ್ ಐಡಿಯನ್ನು ಹೊಂದಿದ್ದಾರೆ. ಯಲಹಂಕ ಬಳಿಯ ರಾಜನಕುಂಟೆಯಲ್ಲಿ ಕೂಡ ಇಬ್ಬರ ವಿಳಾಸ ಇದೆ. ಹಾಗೆಯೇ ಸುಬ್ರಹ್ಮಣ್ಯ ನಗರ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ದ ಮುಂಚೆ ರೋಹಿತ್, ಹಾಗೆ ಎರಡು ಠಾಣೆಗಳ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಆಗಿದ್ದಾನೆ ಸೈಲೆಂಟ್ ಸುನಿಲ. ಇಬ್ಬರು ಕೂಡ ರೌಡಿ ಶೀಟರ್ಸ್, ಆದರೆ ಈಗ ನಿಧಾನವಾಗಿ ಬೆಂಗಳೂರಿನ ಹೊರವಲಯಕ್ಕೆ ಶಿಫ್ಟ್ ಆಗ್ತಾ ಇದ್ರು. ಇನ್ನು ರಾಜನಕುಂಟೆಗೆ ಯಾಕೆ ಇವರು ಶಿಫ್ಟ್ ಆಗ್ತಾ ಇದ್ರು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಅಲ್ಲೂ ಕೂಡ ಮತ್ತೆ ಅನುಮಾನ ವ್ಯಕ್ತವಾಗುವಂಥದ್ದು. ಶಾಸಕ ಎಸ್ ಆರ್ ವಿಶ್ವನಾಥ್ ಹಾಗೆ ಆತನ ಆಪ್ತ ಈಗ ಆಲ್ರೆಡಿ ಪೊಲೀಸರ ವಶದಲ್ಲಿರುವಂಥ ಸತೀಶನ ಮೇಲೆ, ಯಾಕಂತಂದರೆ ತಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವರಿಬ್ಬರನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಆ ಕಡೆಯಿಂದನೂ ಕೂಡ ಆಗಿತ್ತಾ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಅನುಮಾನ ಈ ಸಂದರ್ಭದಲ್ಲಿ ವ್ಯಕ್ತವಾಗುತ್ತೆ.